ಬಾಬುರಾವ್ ಚಿಂಚನಸೂರು ಮತ್ತೆ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಕೊಂಡ್ರ ಶಾಸಕ ಪ್ರಿಯಾಂಕ್ ಖರ್ಗೆ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ 2019 ನಾವು ನೋಡಿದ್ವಿ, ಮಲ್ಲಿಕಾರ್ಜುನ್ ಖರ್ಗೆ ಸೋತಂತಹ ಟೈಮ್ನಲ್ಲಿ ಆ ಸೋಲಿನಲ್ಲಿ ಚಿಂಚನಸೂರು ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅನ್ನೋ ಮಾತು ಆಗಾಗ ಕೇಳಿ ಬರ್ತಾ ಇತ್ತು ಆ ಭಾಗದಲ್ಲಿ. ಇನ್ಫ್ಯಾಕ್ಟ್ ಅದನ್ನ ಎಷ್ಟೊಂದು ಸಲ ನಾವು ನೋಡಿದ್ವಿ, ಪ್ರಿಯಾಂಕ್ ಖರ್ಗೆ ಕೂಡ ಒಪ್ಕೊಂಡಿದ್ರು. ವಿಧಾನಸಭೆ ಎಲೆಕ್ಷನ್ ನಲ್ಲಿ ಪ್ರಿಯಾಂಕ್ ಖರ್ಗೆನ ಸೋಲಿಸೋದಾಗಿ ಕೂಡ ಸುದ್ದಿಗೋಷ್ಠಿ ನಡೆಸಿ ತೊಡೆ ತಟ್ಟಿ ಸವಾಲ್ ಹಾಕಿದ್ರು ಅವರು. ಕೆಲ ತಿಂಗಳ ಹಿಂದೆ ಸವಾಲ್ ಹಾಕಿದ್ರು ಬಾಬುರಾವ್ ಚಿಂಚನಸೂರು. ಆದ್ರೆ ಈಗ ಇಷ್ಟ ಇಲ್ಲದಿದ್ರು ಚಿಂಚನಸೂರು ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ತೋರಿಸಿದ್ರ. ಇವತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಾರ್ಚ್ 25ಕ್ಕೆ ಚಿಂಚನಸೂರು ಕೈ ಹಿಡಿತಾರೆ ಅಂತ ಹೇಳಲಾಗ್ತಾ ಇದೆ. ಕೋಲಿ ಸಮುದಾಯದ ಪ್ರಭಾವಿ ನಾಯಕ, 5 ಸಲ MLA, ಲಾಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಸೋಲಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ರು. ಸಮುದಾಯದ ಮತಗಳನ್ನ ಬಿಜೆಪಿಗೆ ಬರುವಂತ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನೋಡ್ಕೊಂಡಿದ್ರು ಅನ್ನೋ ಮಾತಿದೆ. ಈ ಮಾತು ಈ ಕಡೆಗೆ ಅವ್ರಿಗೆ ಬಿಸಿ ತುಪ್ಪವಾಗಿದೆ. ನುಂಗೋಕ್ಕೂ ಆಗಲ್ಲ, ಉಳೋಕ್ಕೂ ಆಗಲ್ಲ, ಹಂಗಿದೆ ಪರಿಸ್ಥಿತಿ ಪ್ರಿಯಾಂಕ್ ಖರ್ಗೆ. ಬಹಿರಂಗ ವೇದಿಕೆಯಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಚಿಂಚನಸೂರು ಸವಾಲ್ ಹಾಕಿದ್ರು ಅಂತ. ಇನ್ನೊಂದು ಕಡೆಗೆ ಯಾಕೆ ಅವರು ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ರು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಇದೆ. ಗುರುಮಿಟ್ಕಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅವರು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಬಟ್ ಟಿಕೆಟ್ ಕೊಡಲ್ಲ ನಾವು ಅಂತ ಬಿಜೆಪಿ ಅವರು ಹೇಳಿದ್ರು. ಹೀಗಾಗಿ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ. ಹಾಗಾದ್ರೆ ಟಿಕೆಟ್ ಸಿಗುತ್ತಾ ಅವ್ರಿಗೆ? ಈ ಟಿಕೆಟ್ ಸಿಗೋ ಪ್ರಕ್ರಿಯೆಗೆ ಹೂ ಅಂತಾರ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ? ಪ್ರಶ್ನೆ ಇದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.